ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮೊಳಕೆ ಕಾಳು ಹೇಗೆ ಮೊಳಕೆ ಕಟ್ಟೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೊಳಕೆ ಕಾಳನ್ನ ಕ್ಲೀನಾಗಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಇಲ್ಲಿ ನಾನು ಬೆಳಗ್ಗೆ ನೀರು ಹಾಕಿ ನೆನೆದಿಕ್ಕಿಟ್ಟಿದ್ದೀನಿ. ನೆನೆದ ಮೇಲೆ ನಾನು ನೈಟು ನೆನೆದಿದೆ, ಅದು ಯಾವ ರೀತಿಯಾಗಿದೆ ಅಂತ ನೋಡಿ. ಈ ರೀತಿ ನೆನೆದಿದೆ, ಈ ರೀತಿ ನೆನಿಬೇಕು. ಸಿಪ್ಪೆ ಬಿಳಿ, ಒಳಗಿನ ಬಿಳಿ ಸಿಪ್ಪೆ ಇದೆ ಅಲ್ವಾ, ಅದು ಚೆನ್ನಾಗಿ ನೆಂದು ಹೊರಗಡೆ ಬರಬೇಕು ನೋಡಿ. ಈ ರೀತಿ ಬಿಳಿ ಸಿಪ್ಪೆ ಕಾಣಬೇಕು, ಒಳಗಡೆ ಭಾಗ ಕಂಡ್ರೆ ಮಾತ್ರ ಅವು ಚೆನ್ನಾಗಿ ನೆನೆದಿದೆ ಅಂತ ಅರ್ಥ. ಈ ರೀತಿ ನೆನೆಸ್ಕೊಳ್ಳಿ. ನೈಟು ನಾನು ಅದು ನೀರು ತೆಗಿಬೇಕು. ಅದರಲ್ಲೊಳಗೆ ಇದ್ದಿದ್ದ ನೀರನ್ನ ತೆಗೆದು ಆ ಕಾಳುಗಳಿರುತ್ತಲ್ಲ ಅವನ್ನ ನಾವು ಚೆನ್ನಾಗಿ ತೊಳೆದು ಕಟ್ಟಬೇಕು. ಕಾಟನ್ ಬಟ್ಟೆ ತೊಗೊಳ್ಬೇಕು ನೋಡಿ. ಈ ಮೊಳಕೆ ಕಾಳು ಕಟ್ಟಲಿಕ್ಕೆ ಪಾಲಿಸ್ಟರ್ ಅಥವಾ ಲೈಲನ್ ತೊಗೊಳಿಕ್ಕೆ ಹೋಗಬೇಡಿ. ಲೈಲನ್ ತೊಗೊಂಡ್ರೆ ಮೊಳಕೆ ಕಾಳು ವಾಸನೆ ಬರುತ್ತೆ, ಮತ್ತು ಪಾಲಿಸ್ಟರ್ ತೊಗೊಂಡ್ರೆ ಮೊಳಕೆ ಕಟ್ಟಲ್ಲ. ಈ ರೀತಿ ಕಾಟನ್ ಬಟ್ಟೆ ಈ ರೀತಿ ನೋಡಿ ತೂತಿರಬೇಕು ನೋಡಿ. ಅದು ಮೊಳಕೆ ಹೊರಗಡೆ ಬರಲಿಕ್ಕೆ ಮತ್ತು ಸ್ವಲ್ಪ ಅವಕ್ಕೆ ಹವೆ ಆಡಲಿಕ್ಕೆ, ಹವೆ ಅಂದರೆ ಪೂರ್ತಿ ಹವಾ ಹೋಗಬಾರ್ದು, ಟೈಟಾಗಿ ಕಟ್ಟಬೇಕು ನೋಡಿ. ನಾನು ಇಲ್ಲಿ ಇದ್ದು ನೀರೆಲ್ಲ ಸ್ವಲ್ಪ ತೆಗಿಬೇಕು ಅಂತ ನಾನು ಕೆಳಗಡೆ ಸಾನಿಗೆ ಇಟ್ಕೊಂಡು ಮೇಲುಗಡೆ ಟವಲ್ ಹಾಕಿ ಈ ರೀತಿ ಮೊಳಕೆ ಕಾಳನ್ನ ಉಳಿದ ನೀರೆಲ್ಲ ಬಸಿಬೇಕು ಅಂತ. ಇದ್ದು ನೀರೆಲ್ಲ ತೆಗಿಬೇಕು ಅಲ್ವಾ, ಅಷ್ಟು ನೀರನ್ನ ಹಾಕ್ಲಿಕ್ಕೆ ಹೋಗಬೇಡಿ. ಈ ರೀತಿ ಎಲ್ಲ ಮೊಳಕೆ ಕಾಳನ್ನ ಹಾಕ್ಕೊಳ್ಳಿ. ಈ ರೀತಿ ಮೊಳಕೆ ಕಟ್ಟಿ ಅಡುಗೆ ಮಾಡ್ಕೊಂಡ್ರೆ ದೇಹಕ್ಕೂ ಒಳ್ಳೆಯದು. ಅದನ್ನು ಹೇಗೆ ಮತ್ತು ಮೊಳಕೆ ಕಟ್ಟಿರೋ ಕಾಳು ಸಿಗುತ್ತವೆ, ಆದರೆ ಅವರು ಕ್ಲೀನಾಗಿ ಮಾಡಿರಲ್ಲ, ಕ್ಲೀನ್ ನೀ ವಾಟರಲ್ಲಿ ಕಟ್ಟಿರಲ್ಲ. ಮತ್ತು ಈ ರೀತಿ ನಾವು ಮನೆಯಲ್ಲಿ ಕಾಳನ್ನ ತಂದು ಶುದ್ಧವಾಗಿ ಮಾಡಿಕೊಂಡು ಶುದ್ಧವಾಗಿ ನಾವೇ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ. ನಾನು ಈ ರೀತಿ ಎಲ್ಲನೂ ಹಾಕಿ ಬಿಗಿಯಾಗಿ ಕಟ್ಟಬೇಕು. ಈ ರೀತಿ ಬಿಗಿಯಾಗಿ ಕಟ್ಟಿ ಅದು ಒಂದೀಟು ಹವಾ ಹೋಗಬಾರ್ದು ನೋಡಿ. ಆ ರೀತಿ ಬಿಗಿಯಾಗಿ ಕಟ್ಟಿದ್ದೀನಿ. ಈ ರೀತಿ ಬಿಗಿಯಾಗಿ ಕಟ್ಟಿ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ ನೋಡಿ. ಈ ರೀತಿ ಪಾತ್ರೆಯಲ್ಲಿ ಇಟ್ಟು ಅದನ್ನು ಚೆನ್ನಾಗಿ ಮುಚ್ಚಿಬಿಡಿ. ಇದನ್ನು ಎರಡು ದಿನ ನೋಡಬೇಕು ನೋಡಿರಿ. ನಾವು ಎರಡು ದಿನ ಇಟ್ಟು ನೋಡು ನಂತರ ಇದನ್ನು ತೆಗೆದಿಡ್ತೀನಿ ರೀ. ನೋಡಿರಿ, ಎರಡು ದಿನ ಆಯ್ತು ಇದನ್ನು ಬಿಚ್ಚಿದ್ದೀನಿ ರೀ. ನಾನು ಎಷ್ಟು ಚಂದ ಮಳೆ ಕೊಡದ ನೋಡಿರಿ. ಟವಲಾಗ ಅರ್ಬಿ ಕಟ್ಟಿದ್ದೀವಿ ಅಲ್ರಿ, ಅದಕ್ಕೂ ಅಂಟ್ಕೊಂಡಾವ ನೋಡ್ರಿ ಅವ. ನೋಡಿರಿ ಎಷ್ಟು ಚಂದ ಮಳೆ ಕೊಡದ್ದಾವ ಅಂತ. ಈ ರೀತಿ ನೀವು ಮೊಳಕೆ ಕಾಳನ್ನ ಮನೆಯಲ್ಲೇ ಮೊಳಕೆ ಹೊಡೆಸ್ರಿ. ಈ ರೀತಿ ಮೊಳಕೆ ಕಾಳನ್ನ ಮೊಳಕೆ ಹೊಡೆಸಿ ತಿಂದ್ರೆ ಭಾಳ ರುಚಿ ಇರ್ತೈತಿ, ದೇಹಕ್ಕೂ ಒಳ್ಳೆಯದಿರ್ತೈತಿ ನೋಡಿರಿ. ಈ ರೀತಿ ಮೊಳಕೆ ಕಾಳಿನ ಪಲ್ಯ ಸವಿಬೇಕು, ಮನೆಯಲ್ಲಿ ಮಾಡಿ ಸವಿರಿ, ಹೊರಗಡೆಯಿಂದ ತರಲಿಕ್ಕೆ ಹೋಗ್ಬಿಡ್ರಿ. ಇನ್ನು ಕಾಳು ತೊಗೊಂಬರ್ರಿ ನೋಡಿರಿ, ನೆನೆದವ್ರಿ ಅವ, ಮೊಳಕೆ ಕಟ್ಟಿದಾವ ಎಷ್ಟು ಚಂದ ನೋಡಿರಿ. ನಿಮಗೆ ಕಾಣಾದತ್ತಂತ ಅಂದ್ಕೊಂಡೇನು ನೋಡಿರಿ. ಈ ರೀತಿ ಮಾಡಿ ಮನೆಯಲ್ಲಿ ಟೇಸ್ಟ್ ಮಾಡಿ ರುಚಿಗೆ ತಕ್ಕಂಗೆ ಮಾಡ್ಕೊಂಡು ತಿನ್ನಿರಿ. ಯಾವ ರೀತಿ ಬೇಕಂಗೆ ನಾವು ಹೇಳಿರೋ ಈ ಮೊಳಕೆ ಕಾಳು ಹೆಂಗೆ ಕಟ್ಟೋದನ್ನು ನಿಮಗೆ ಗೊತ್ತಾದ್ರೆ ಒಂದಿನ ಟ್ರೈ ಮಾಡಿರಿ, ಆಗ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.